السلام عليكم ورحمه الله تعالى وبركاته بسم الله والحمد لله والصلاه والسلام على اشرف المرسلين وعلى اله وصحبه اجمعين اعوذ بالله من الشيطان الرجيم بسم الله الرحمن الرحيم فاسالوا اهل الذكر ان كنتم لا تعلمون بيّن الله عز وجل وقال النبي صلى الله عليه وسلم من احب سنتي فقد احبني ومن احبني كان معي في الجنه ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ವಲಯದ ಅಧ್ಯಕ್ಷರೇ ಹಾಗೂ ನನ್ನ ಸಬ್ ಶಬ್ದವನ್ನು ಆಲಿಸುತ್ತಿರುವ ನನ್ನ ಸಹಪಾಠಿ ಮಿತ್ರರೇ ಈ ಒಂದು ಅಸುಲಭ ಸಂದರ್ಭಗಳಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಸರ್ಗಾಲಯ ಇಲ್ಲಿ ಆಯೋಜಿಸಿದಂತಹ ಒಂದು ವಿಷಯ ಎಸ್ ಕೆ ಎಸ್ ಎಫ್ ನಡೆದು ಬಂದ ಹಾದಿಯಾಗಿದೆ ನಿಜವಾಗಿ ಹೇಳುವುದಾದರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಎಂಬ ಒಂದು ಪ್ರಸ್ತಾಪನೆಯು ವಿಜ್ಞಾನ ವಿನಯ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಸಮೂಹಕ್ಕೆ ನೀಡಿದಂಥ ಕೊಡುಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ಎಸ್ ಕೆ ಎಸ್ ಎಫ್ ಯಾವ ರೀತಿಯಾಗಿದೆ ಸಮೂಹಕ್ಕೆ ಹಾಗೂ ಸಮುದಾಯಕ್ಕೆ ಸಮುದಾಯದಲ್ಲಿ ಕಷ್ಟಪಡುತ್ತಿರುವಂತಹ ವ್ಯಕ್ತಿಗಳಿಗೆ ಅದು ಜಾತಿ ಧರ್ಮ ಭೇದ ಭಾವ ನೋಡದೆ ವರ್ಣ ನೋಡದೆ ನಮ್ಮ ಪೈಗಂಬರ್ ಸೊಲ್ಲಾಹು ಅಲಿಹಿ ವಸಲ್ಲಮಾ ತಂಗಲರು ಯಾವ ರೀತಿಯ ಇಸ್ಲಾಮಿನ ಚೌಕಟ್ಟನ್ನು ಇಸ್ಲಾಮಿನ ಆದರ್ಶವನ್ನು ಯಾವ ರೀತಿ ಸಮೂಹಕ್ಕೆ ಹಾಗೂ ಸಮುದಾಯಕ್ಕೆ ತಲುಪಿಸಬೇಕೋ ಅದು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಇತಿಹಾಸದ ಚರಿತ್ರೆಗಳ ಪುಟಗಳಲ್ಲಿ ಒಂದೊಂದಾಗಿ ನಾವು ತೆರೆದು ನೋಡುವಾಗ ಆ ಒಂದು ಇಸ್ಲಾಮಿನ ನೈಜ ದೀನಿನ ಧರ್ಮವನ್ನಾಗಿದೆ ಎಸ್ ಕೆ ಎಸ್ ಎಫ್ ಇಲ್ಲಿ ಕಲಿಸಿಕೊಡ್ತಾ ಇರುವುದು ನಾವು ಅಕ್ಷರಾರ್ಥದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಒಂದು ಎಸ್ ಕೆ ಎಸ್ ಎಸ್ ಎಫ್ ಮೂವತ್ತು ವರ್ಷಗಳಲ್ಲಿ ಈ ಸಮುದಾಯಕ್ಕಾಗೂ ಸಮೂಹಕ್ಕೆ ನೀಡಿದಂತಹ ಕೊಡುಗೆಗಳು ನಮಗೆಲ್ಲರಿಗೂ ಗೊತ್ತಿರಬಹುದು ಕಳೆದ ಒಂದೆರಡು ವರ್ಷಗಳ ಹಿಂದೆ ಪ್ರಳಯ ಎಂಬ ಒಂದು ದುರಂತ ಇಲ್ಲಿ ಸಂಭವಿಸಿದಾಗ ಎಷ್ಟು ಅದೆಷ್ಟೋ ವಿಕಾಯತ ವಿಕಾಯ ಇದರ ಪ್ರವರ್ತಕರು ಎಷ್ಟೋ ರೀತಿಯಲ್ಲಿ ಒಂದೊಂದು ಕಡೆಗೆ ಸಂಚರಿಸಿ ಅವರ ಸ್ವಶರೀರವನ್ನು ಲೆಕ್ಕಿಸದೆ ಎಷ್ಟೋ ಪ್ರಾಣವನ್ನು ಕಾಪಾಡಿದಂತಹ ವಿಷಯವು ನಾವು ಕಂಡದ್ದು ಕೇಳಿದ್ದು ನಮ್ಮ ಕಣ್ಣ ಎದುರಲ್ಲಿ ನಮ್ಮ ಕಣ್ಣುಗಳಿಂದ ನೋಡಿದ್ದು ಆಗಿದೆ ಅದಲ್ಲದೆ ಈ ಒಂದು ಸಂದರ್ಭಗಳಲ್ಲಿ ಈಗಲೂ ಕೂಡ ನಾವು ನಮ್ಮ ಒಂದು ಬೇಸರದ ಸಂಗತಿ ಏನೆಂದರೆ ಒಂದು ಕೊರೋನಾ ಎಂಬ ಮಹಾಮಾರಿ ರೋಗವು ನಮ್ಮ ಮುಂದೆ ಬಂದು ನಿಂತಾಗ ಅದೆಷ್ಟೋ ಬಡಪಾಯಿ ಬಡ ಜನರು ಹಸಿವಿಗೆ ಒಟ್ಟಿಗೆ ಓ ಒಂದು ತುತ್ತು ಅನ್ನ ಇಲ್ಲದ ಸಂದರ್ಭಗಳಲ್ಲಿ ಅವರ ಹೊಟ್ಟೆಗೆ ಕೊಡಬೇಕಾದ ನೀರುಗಳು ಇಲ್ಲ ಸಂದರ್ಭ ಸಂದರ್ಭಗಳಲ್ಲಿ ದುಡಿಮೆ ಇಲ್ಲಂತಹ ದುಡಿಮೆ ಇಲ್ಲದ ಸಂದರ್ಭಗಳಲ್ಲಿ ಮನೆಯಲ್ಲೇ ಬಾಕಿಯಾದಂತಹ ಅದೆಷ್ಟೋ ನಿರ್ಗತಿಕ ಬಡವರನ್ನು ಅದೆಷ್ಟೋ ಎಸ್ ಕೆ ಎಸ್ ಎಫ್ನ ಪ್ರಸ್ತಾ ಎಸ್ ಕೆ ಎಸ್ ಎಫ್ನ ಒಂದೊಂದು ಯೂನಿಟ್ ಹಾಗೂ ಒಂದೊಂದು ಕ್ಲಸ್ಟರ್ ಒಂದೊಂದು ವಲಯದ ಮಾತ್ರವಲ್ಲದೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಷ್ಟೋ ಎಸ್ ಕೆ ಎಸ್ ಎಫ್ನ ಪ್ರವರ್ತಕರು ಒಂದೊಂದು ರೀತಿಯಲ್ಲಿ ಅವರ ಬಡ ಅವರ ಹಸಿವುಗಳನ್ನು ನೀಗಿಸಿಕೊಟ್ಟು ಕೊಡುವುದರಲ್ಲಿ ಅವರ ಪ್ರವರ್ತನೆಯನ್ನು ಅದೆಷ್ಟೋ ಮೆಚ್ಚಕ್ಕೆ ಏರ್ಪಡಿಸಿದ್ದಾರೆ ಮಾತ್ರವಲ್ಲದೆ ಅದಲ್ವಾ ನಾವು ಕಲಿತದ್ದು ನಾವು ಕೇಳಿದ್ದು ಪೈಗಂಬರನ್ ನಬಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಲ್ಲಾ ಅಲಿ ವಸಲ್ಲಮ್ಮ ತಂಗಲರು ಹೇಳಿದ್ದು ಒಬ್ಬ ಮನುಷ್ಯ ಹಸಿವಿನಿಂದ ಇರುವಾಗ ಅಥವಾ ಅವನ ನೆರಮನೆಯವನು ಹಸಿವಿನಿಂದ ಇರುವಾಗ ಹೊಟ್ಟೆ ತುಂಬುವವನು ನಮ್ಮವನಲ್ಲಿ ಇಲ್ಲ ಎಂದು ಅಶ್ರಫುಲ್ ಹಲ್ಕ್ ನಬಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾ ವಲೀ ವಸಲ್ಲಮ್ಮ ತಂಗಲರು ಹೇಳಿಕೊಡುವಾಗ ಅದಾಗಿದೆ ಎಸ್ ಕೆ ಎಸ್ ಎಫ್ ಇಲ್ಲಿ ಮಾಡುತ್ತಾ ಇರುವುದು ವಿಜ್ಞಾನ ವಿನಯ ಸೇವೆಯಾಗಿದೆ ವಿಜ್ಞಾನವಾಗಿದೆ ಅವರಿಂದ ನಾವು ಕಲಿಯುತ್ತಿರುವುದು ಅವರಿಂದ ನಾವು ನೋಡುತ್ತಿರುವುದು ವಿನಯವಾಗಿದೆ ಅವರಿಂದ ನಾವು ನೋಡುತ್ತಿರುವುದು ಸೇವೆಯಾಗಿದೆ ನಮ್ಮ ಕಣ್ಣು ಮುಂದೆ ಅವರಿಂದ ಕಾಣುತ್ತಿರುವುದು ಕಾರಣ ಏನೆಂದರೆ ಎಸ್ ಕೆ ಎಸ್ ಎಫ್ ಕೆಲವರಿಗೂ ಹಲವರಲ್ಲಿಯೂ ಒಂದು ಪ್ರಶ್ನೆ ಎಸ್ ಕೆ ಎಸ್ ಎಫ್ ಇಲ್ಲಿ ಏನನ್ನು ಮಾಡಿದೆ ಎನ್ನುವುದಾಗಿದೆ ಎಸ್ ಕೆ ಎಸ್ ಎಫ್ ಯಾವ ರೀತಿಯ ಪ್ರವರ್ತನವನ್ನು ಇಲ್ಲಿ ಮಾಡಿದೆ ಮಾಡಿದೆ ಎನ್ನುವುದಾಗಿದೆ ಆದರೂ ಕೂಡ ಯಾವುದೇ ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಮನಸ್ಸಿನಿಂದ ಅಂತರಾಲದಲ್ಲಿ ನಾವೊಂದು ನೆನೆಸುಗೊಳ್ಳುವಂತಹ ವಿಷಯ ಎಸ್ ಕೆ ಸಫಿ ಸಮುದಾಯಕ್ಕೆ ಮಾಡಿದ್ದು ವಿಕಾಯ ಎಂಬ ಒಂದು ಪ್ರಸ್ತಾವನೆ ಒಂದು ಪ್ರಸ್ತಾವನೆಯನ್ನು ವಿಕಾಯ ಎಂಬ ಒಂದು ಟೀಮಿನನ್ನು ಇಲ್ಲಿಗೆ ಸಮರ್ಪಿಸಿದೆ ಅದಲ್ಲದೆ ದಅ ಎನ್ನುವುದು ಒಂದು ವಿಂಗ್ಗಳನ್ನು ಇಲ್ಲಿ ರೂಪಿಸಿದೆ ಯಾಕಂದರೆ ಅದೆಷ್ಟೋ ಉತ್ತರ ಕರ್ನಾಟಕದಲ್ಲಿ ಅದೆಷ್ಟೋ ಜಿಲ್ಲೆಗಳಲ್ಲಿ ಅದೆಷ್ಟೋ ಊರುಗಳಲ್ಲಿ ಇಸ್ಲಾಮಿನ ನೈಜ ಆದರ್ಶವನ್ನು ಯಾವ ರೀತಿ ಮನವರ್ತನೆ ಮನ ಪರಿವರ್ತನೆ ಮಾಡಬೇಕು ಅನ್ನುವುದು ತಿಳಿಯದ ಸಂದರ್ಭಗಳಲ್ಲಿ ಅವಾ ಎನ್ನುವ ಒಂದು ವಿಂಗನ್ನು ರೂಪೀಕರಿಸಿ ಅಲ್ಲಲ್ಲಿಗೆ ಹೋಗಿ ಯಾವ ರೀತಿ ಇಸ್ಲಾಮಿನ ಆಶಯವನ್ನು ಕೇಳಿಸಿಕೊಡಬೇಕು ಯಾವ ರೀತಿಯ ಇಸ್ಲಾಮಿನ ಆದರ್ಶವನ್ನು ಹೇಳಿಕೊಡಬೇಕು ಅದು ಅದ ಸಂದರ್ಭಗಳಲ್ಲಿ ಬೇಕಾದ ರೀತಿಯಲ್ಲಿ ಬೇಕಾದವರನ್ನು ಇಟ್ಟುಕೊಂಡು ಕಲಿಸಿಕೊಡುವುದಾಗಿದೆ ಎಸ್ ಕೆ ಎಸ್ ಎಫ್ನ ನೈತ ಆದರ್ಶವನ್ನು ಈಗ ಅದು ಪ ಅದು ನೆರ ಅದು ಬೇಕಾದ ರೀತಿಯಲ್ಲಿ ಕಲಿಸಿಕೊಡುತ್ತಿರುವುದು ಮಾತ್ರವಲ್ಲದೆ ಸಹಚಾರಿ ನಮಗೆ ಗೊತ್ತಿರಬಹುದು ಹಸಿವಿಂದ ಬಳಲುತ್ತಿರುವ ಆ ಒಂದು ಬಡ ಕುಟುಂಬಗಳಿಗೆ ಬೇಕಾದ ರೀತಿಯಲ್ಲಿ ಸಹಾಯಧನವನ್ನು ಕೊಟ್ಟು ಮಾತ್ರವಲ್ಲದೆ ನಮ್ಮ ಮಕ್ಕಳು ಕೂಡ ಎಲ್ಲ ಎಲ್ಲ ರೀತಿಯ ಕಲೋತ್ಸವಗಳಲ್ಲಿ ಮೇಲೆ ಬರಬೇಕು ಅನ್ನುವ ಉದ್ದೇಶವಾಗಿದೆ ಸರ್ಗಾಲಯ ಇಲ್ಲಿ ರೂಪೀಕರಿಸಿದ್ದು ಮಾತ್ರವಲ್ಲದೆ ಕ್ಯಾಂಪಸ್ ವಿಂಗಿ ನಮ್ಮ ಮಕ್ಕಳು ಒಂದು ಅನೈತಿಕವಾದ ಸಂದರ್ಭ ಅನೈತಿಕವಾದ ಸಂಬಂಧಗಳಲ್ಲಿ ಬೆಳೆಯಬಾರದು ಅವರೊಂದು ಒಳ್ಳೆಯ ಸಂಬಂಧಗಳಲ್ಲಿ ಬೆಳೆದು ನಿಲ್ಲಬೇಕು ಅವರು ಬಾವಿಯಲ್ಲಿ ಯಾವ ರೀತಿ ಆಗಬೇಕು ಅನ್ನೋದು ಕಲಿಸಿಕೊಡುವುದಾಗಿದೆ ಕ್ಯಾಂಪಸ್ ವಿಂಗಿನಲ್ಲಿ ಅವರ ಶೈಕ್ಷಣಿಕ ಶಿಕ್ಷಣವು ಯಾವ ರೀತಿ ಮೇಲೆ ಬರಬೇಕು ಅನ್ನೋದ ರೀತಿಯಲ್ಲಿ ಟ್ರಂಡು ಇಲ್ಲಿ ರೂಪೀಕರಿಸಿದೆ ಇಂಥವಾ ಹಲವಾರು ಎಸ್ ಕೆ ಎಸ್ ಎಫಿನ ಒಂದು ಹಲವಾರು ಪದ್ಧತಿಗಳು ಹಲವಾರು ರೀತಿ ಎಸ್ ಕೆ ಎಸ್ ಎಫ್ ಪ್ರವರ್ತನೆಯನ್ನು ಮಾಡುತ್ತಿದೆ ಸಮಯದ ಅಭಾವ ಇರುವ ಕಾರಣ ನಮ್ಮೆಲ್ಲರ ಒಂದು ಲಕ್ಷ್ಯ ಇನ್ನು ಮುಂದೆ ನಾವು ಎಸ್ ಕೆ ಎಸ್ ಒಂದು ಅಧೀನದ ಸಂಸ್ಥೆಯಲ್ಲಿ ನಾವು ಪ್ರವರ್ತನೆಯನ್ನು ಮಾಡಬೇಕು ಅದರಲ್ಲಿ ನಾವು ಜೀವಿಸಬೇಕು ಅದನ್ನು ನಾವು ಗಟ್ಟಿ ಹಿಡಿಯಬೇಕು ಅಲ್ಲಾಹನು ಅದಕ್ಕೆ ತೌಫೀಕಿ ನೀಡಲಿ ಅನ್ನುವುದು ಮಾತ್ರ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ಕುರಿತೇನೆ ವಾ ಅಲಿಮಾ ರೀನ್ ಅಸ್ಸಾಂ ವಲಯ ವರಹಾಲ